ನಮಸ್ಕಾರ, ನನ್ನ ಹೆಸರು ಮುನಿರಾಜು ಅಂತ. ಬೆಂಗಳೂರು ಮಹಾನಗರ ಜೆ ಡಿ ಎಸ್ ಕಾರ್ಮಿಕ ವಿಭಾಗದ ಸಂಘಟನಾ ಕಾರ್ಯದರ್ಶಿಯಾಗಿದ್ದೀನಿ. ತಮ್ಮ ಈ ಒಂದು ಮಿನಿಸ್ಟರ್ಗಿರಿಯಲ್ಲಿ ತಾವು ಈ ಒಂದು ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂತಹ ಬೆಳವಣಿಗೆ, ಕೊಲೆ, ಸುಲಿಗೆ, ದರೋಡೆ, ಈ ರೀತಿಯಾದಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಆಸಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಇದನ್ನು ನಿಯಂತ್ರಣಗೊಳಿಸುವಲ್ಲಿ ಸಂಪೂರ್ಣವಾಗಿ ಇಲಾಖೆ ವಿಫಲವಾಗಿದೆ. ಜನರು ಈ ಇಲಾಖೆ ಬಗ್ಗೆ ಸಂಪೂರ್ಣವಾಗಿ ವಿಶ್ವಾಸ ಕಳ್ಕೋತಾ ಇದ್ದಾರೆ. ಮುಂಚೆ ಈ ಸಭೆಗಳಾಗ್ತಾಯಿತ್ತು, ಠಾಣಾ ಮಟ್ಟದಲ್ಲಿ ಸಭೆಗಳಾಗ್ತಾಯಿತ್ತು, ಸಾರ್ವಜನಿಕ ಸಭೆಗಳಾಗ್ತಾಯಿತ್ತು, ಆ ಸಭೆಗಳಾಗ್ತಾ ಇಲ್ಲ. ಹಾಗಾಗಿ ಇಲಾಖೆಯ ಈ ಒಂದು ವೈಫಲ್ಯಕ್ಕೆ ತಾವು ಏನು ಉತ್ತರ ಕೊಡ್ತೀರಿ? ಅರಗ ಜ್ಞಾನೇಂದ್ರ ಅವರೇ, ನಿಮ್ಮ ಮಂತ್ರಿಗಿರಿಯ ನಿಮ್ಮ ಅಧಿಕಾರಾವಧಿಯಲ್ಲಿ ಲಾ ಆ್ಯಂಡ್ ಆರ್ಡರ್ ಹದಗೆಟ್ಟು ಹೋಗಿದೆ ಅಂತ ಅವರು. ಸರ್, ಅವರು ಅರ್ಥ ಮಾಡ್ಕೊಳ್ಬೇಕು, ಅಧ್ಯಯನ ಮಾಡಲಿ. ನಾನು ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಕೊಡಬಲ್ಲೆ. ಯಾವ ಕಾರಣಕ್ಕೂ ಹಿಂದೆಲ್ಲ ಕಾಲಕ್ಕಿಂತ ಸುಸೂತ್ರವಾಗಿ ಈ ಸಂದರ್ಭದಲ್ಲಿ ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ ನಾವು ನಿಭಾಯಿಸಿದ್ದೇವೆ. ಒಂದಷ್ಟು ಮೀಡಿಯಾದಲ್ಲಿ ಚರ್ಚೆ ಆಗ್ತಾಯಿದೆ, ಅದೇ ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ ಹಾಳಾಗಿದ್ದಲ್ಲ. ಅಥವಾ ಸಡನ್ನಾಗಿ ನಡೆಯುವಂಥ ಯಾವುದೋ ಒಂದು ಮರ್ಡರ್ ಇರ್ಬೋದು, ಯಾವುದೋ ಒಂದು ಅತ್ಯಾಚಾರ ಇರ್ಬೋದು, ಅದು ಪೊಲೀಸ್ ವೈಫಲ್ಯ ಅಲ್ಲ. ಒಂದು ರಾಕ್ಷಸಿ ಮಾನಸಿಕತೆ ಇದ್ದಂಥವ್ರು ಎಲ್ಲೆಲ್ಲಿ ಇರ್ತಾರೋ ಸಡನ್ನ ಆಗ್ತದೆ, ಎಲ್ಲರೂ ಕೂಡ ಕಾದ್ಕೊಂಡಿರಲಿಕ್ಕಾಗೋದಿಲ್ಲ. ಆದರೆ ನಾವು ಸಡನ್ ಆಗಿ, ಉದಾಹರಣೆಗೆ ತಾವು ಹೇಳಿದಾಗೆ ಮೈಸೂರಿನಲ್ಲಿ ಒಂದು ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ ಪ್ರಕರಣ ನಡೀತು. ತಮ್ಮನ್ನು ಸುತ್ತಿಕೊಂಡ ಮೊದಲ ವಿವಾದ ಹೇಳಿಕೆ ಕೊಟ್ಬಿಟ್ರಿ, ಭಾಳ ದಿವಸ ಆಗಿರಲಿಲ್ಲ ಆಗ್ಯಾವಾಗ ಅವಳು ಅಲ್ಲಾಕೆ ಹೋಗ್ಬೇಕಾಗಿ. ನಾನು ಸಹಜವಾಗಿ ಹೇಳಿದೆ, ನಾನು 8:30-9 ಗಂಟೆ ಮೇಲೆ ನಮ್ಮನೇಲಿ ಯಾರಾದರೂ, ನಾನು ನನಗೆ ಆ ವಯಸ್ಸಿನ ಮಗಳಿದ್ದಾಳೆ, ನನ್ನ ಮಗಳನ್ನು ನಾನು ಹೊರಗೆ ಕಳಿಸೋದಿಲ್ಲ. ಎಲ್ಲ ಜವಾಬ್ದಾರಿಯುತವಾದಂಥ ತಂದೆ ತಾಯಿಗಳು, ಅಣ್ಣಂದರು ತನ್ನ ತಂಗಿಯನ್ನು ಕಳಿಸ್ಲಿಕ್ಕೆ ಒಪ್ಪೋದಿಲ್ಲ. ಸಹಜವಾಗಿ ನಾನೊಬ್ಬ ಹಳ್ಳಿಯಿಂದ ಬಂದಂಥವ, ನನ್ನ ಭಾವನೆಯಿಂದ ನಾನು ಹೇಳಿದೆ 8:30 ಮೇಲೆ ಆ ಕಾಡಿನ ಒಂದು 5 ಕಿಲೋಮೀಟ್ರ್ ದೂರ ನಿರ್ಜನ ಪ್ರದೇಶ, ಅಲ್ಲಿ ಯಾಕೆ ಆ ಹೆಣ್ಮಕ್ಳು ಹೋಗ್ಬೇಕಾಗಿತ್ತೋ ಏನೋ ಅಂತ ಹೇಳಿದೆ. ಒಂದು 2-3 ದಿವಸ ನಿಮ್ಮ ಮೀಡಿಯಾದಲ್ಲಿ ನಮ್ಮನ್ನು ಡಿಸೆಕ್ಷನ್ ಟೇಬಲ್ ಮೇಲೆ ಹಾಕಿದ್ರು. ನನಗೆ ಸ್ವಲ್ಪ ನೋವಾಯಿತು, ನನಗೆ ಆರಂಭದಲ್ಲಿ ಅದು ವಾಪಸ್ ಟೀಕೆಗಳದು. ಹಾಗೆ ಇವತ್ತು ಕಾನೂನು ಸುವ್ಯವಸ್ಥೆಗಳು ಎಲ್ಲ ಕಾಲಕ್ಕಿಂತ ಚೆನ್ನಾಗಿ ನಿಭಾಯಿಸಿದ್ದೇವೆ. ಹುಬ್ಬಳ್ಳಿನಲ್ಲಿ ಆಯಿತು ಗಲಾಟೆ, ಕೇವಲ ಒಂದು 3 ಗಂಟೆ ಒಳಗಾಗಿ ಪೊಲೀಸರು ತಗೊಂಡ್ಬಂದಿಗೆ ತಂದರು, ಇಲ್ಲದ್ರೆ ಇಡೀ ಹುಬ್ಬಳ್ಳಿ ಉರಿದು ಹೋಗ್ತಾ ಇತ್ತು ಅಂತ ಅನೇಕ ಸಂದರ್ಭಗಳನ್ನು ನಾವು ನಿಭಾಯಿಸಿದ್ದೇವೆ. ತಮ್ಗೆ ಹೇಳ್ತೀನಿ, ನಾನು ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡ್ರು, ನಾವು ಹೆಂಗೆ ನಿಭಾಯಿಸಿದ್ವಿ ಅಂತ ನೀವೆಲ್ಲ ಕಣ್ಣಾರೆ ನೋಡಿದ್ದೀರಿ. ನಾನು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಕ್ಯಾಬಿನೆಟ್ನ 5-6 ಜನ ಸಚಿವರು ಆ ಬಾಡಿಯ ಜೊತೆಗೆ ಕೂತಿದ್ವಿ. ವರ್ಷ ರಾತ್ರಿ ಆಗಲು ನಾನೊಂದು 4 ಗಂಟೆ ನಿದ್ದೆ ಮಾಡಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳು 3-4 ಗಂಟೆ ನಿದ್ದೆ ಮಾಡಿರ್ಬೋದು, ಕೂತ್ವಿ. ಅದನ್ನ ಎಷ್ಟು ಚೆನ್ನಾಗಿ ತೊಗೊಂಡೋಗಿ ಅಲ್ಲಿ ಕೊನೆಯಲ್ಲಿ ನನಗೆ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ನನಗೆ ಫೋನ್ ಮಾಡಿ ಹೇಳಿದ್ರು 2 ದಿವಸದ ನಂತರ, ಅಣ್ಣ ನೀವು ತುಂಬ ಚೆನ್ನಾಗಿ ಜವಾಬ್ದಾರಿ ನಿರ್ವಹಿಸಿದ್ದೀರಿ, ನಿಮ್ಮ ಸರ್ಕಾರಕ್ಕೆ ನನ್ನ ಅಭಿನಂದನೆ. ಯಾಕಂದರೆ ಅವ್ರ ಮಾವ ತೀರ್ಕೊಂಡಾಗ, ರಾಜ್ಕುಮಾರ್ ಅವ್ರು ತೀರ್ಕೊಂಡಾಗ ಏನಾಯಿತು ಗೊತ್ತಿದೆ, 5-6 ಜನ ಡೆತ್ ಆಗ್ಬಿಟ್ರು, ಪೊಲೀಸ್ ಫೈರಿಂಗ್ ಆಗಿತ್ತು ಅವತ್ತು, ಮತ್ತು ಬಾಡಿನೇ ಯಾರ್ಯಾರ್ದೋ ಕೈಯಲ್ಲಿ ಇದಾಯಿತು, ಒಂಥರ ಅರಾಜಕತೆ ಸ್ಥಿತಿ ಅವತ್ತು ನಿರ್ಮಾಣ ಆಗಿತ್ತು. ತಾವು ಹೇಳಿ, ಯಾವ ಈ ಸಂದರ್ಭದಲ್ಲಿ ನಾವು ನಿಭಾಯಿಸಿರ್ತಕ್ಕಂಥದ್ದು ಹೆಂಗೆ ನಿಭಾಯಿಸಿದ್ವಿ? 25 ಲಕ್ಷ ಜನ ಅಕ್ಷರಶಃ ಆ ಬಾಡಿಯನ್ನು ಸಂದರ್ಶನಕ್ಕೆ ಬಂದಿದ್ರು. ಒಂದು ಸಣ್ಣ ಇನ್ಸಿಡೆಂಟ್ ನಮಗಾಗಲಿಲ್ಲ. ಹುಬ್ಳಿ ಗಲಾಟೆ ಪ್ರಸ್ತಾಪ ನೀವೇ ಮಾಡಿದ್ರೆ? ಹೌದು, ಜ್ಞಾನೇಂದ್ರ. ಕಠಿಣ ಕ್ರಮ ಕಾಮಿಡಿಯಾಗಿ ಹೋಗ್ಬಿಟ್ಟಿದೆ ಅದು. ಏನು ಕಠಿಣ ಕ್ರಮ ಅಂದರೆ ಸರ್, ಹಿಂದೆ ಈ ರೀತಿ ದೊಡ್ಡ ಅಶಾಂತಿಯ ವಾತಾವರಣ ನಿರ್ಮಾಣ ಆದಾಗ ಒಂದು 10-15 ಜನ ಹಿಡಿದು ಅರೆಸ್ಟ್ ಮಾಡಿ ಸಾಮಾನ್ಯದೊಂದು ಮೊಕದ್ದಮೆ ಹೂಡಿ ಕೈ ತೊಳ್ಕೊಳ್ತಿದ್ರು. ಈ ಸಾರಿ ನೀವೇನು ಮಾಡಿದ್ರಿ? ಅದರಲ್ಲಿ ಸುಮಾರು 70ಕ್ಕಿಂತ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿದ್ದೀವಿ, ಅವ್ರನ್ನ ಜೈಲಿಗೆ ಕಳಿಸಿದ್ದೀವಿ. ಇವತ್ತು ಕೂಡ ಜೈಲಿಂದ ಹೊರಗಡೆ ಬರಲಿಲ್ಲ ಅವರು. ಯಾರ್ಯಾರು ಅದರಲ್ಲಿ ಭಾಗವಹಿಸಿದ್ರು ಎಲ್ಲರನ್ನೂ ಕೂಡ ಫುಟೇಜು ನೋಡ್ಕೊಂಡು ಅರೆಸ್ಟ್ ಮಾಡಿ ಅವ್ರಿಗೆ ಇನ್ನೊಂದು ಸಾರಿ ಆ ರೀತಿ ಕೈ ಹಾಕಬಾರ್ದು, ಪಾಠ ಕಲಿಸುವಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ. ಉತ್ತರ ಪ್ರದೇಶದ ಬುಲ್ಡೋಸರ್ ನ್ಯಾಯದ ಬೇಡಿಕೆ ಬಂತು ಕರ್ನಾಟಕದಲ್ಲಿ. ಖಂಡಿತ, ನಿಮ್ಮ ಸರ್ಕಾರ ಕನ್ಸಿಡರ್ ಮಾಡಲಿಲ್ಲ ಅದನ್ನು. ಭಾಳ ಜನ ನನಗೆ ಅದನ್ನೇ ಹೇಳ್ತಾ ಇದ್ದಾರೆ, ನೀನು ಮೆತ್ತೆ. ಭಾಳ ಸಂಭಾವಿತ, ನೀನು ಮೃದು, ನಿನಗೆ ಈ ಹುದ್ದೆ ಬಹುಶಃ ಮಿಸ್ ಮ್ಯಾಚ್ ಅಂತೇಳಿ ಹೇಳುವಂಥವ್ರ ಸಂಖ್ಯೆ ಭಾಳ ಇತ್ತು. ಅವ್ರ ಅಂದಾಜಿನಲ್ಲಿ ಏನಂದರೆ ಉತ್ತರ ಪ್ರದೇಶದಲ್ಲಿ ಆದ ಹಾಗೇ ಶೂಟೌಟ್ ಆಗಬೇಕಾಗಿತ್ತು, ಎಲ್ಲ
ಒಂದು ಅಂದಾಜಿದೆ, ಬುಲ್ಡೋಸರ್ ಬರ್ಬೇಕು, ಬುಲ್ಡೋಸರ್ ಬರಬೇಕಾಗಿತ್ತು. ಆದರೆ ಉತ್ತರ ಪ್ರದೇಶಕ್ಕೂ ಕರ್ನಾಟಕಕ್ಕೂ ತುಂಬ ವ್ಯತ್ಯಾಸ ಇದೆ. ಉತ್ತರ ಪ್ರದೇಶ ರೌಡಿ ರಾಜ್ಯ ಆಗಿತ್ತು ಒಂದು ಕಾಲದಲ್ಲಿ, ಇವತ್ತು ಯೋಗಿ ಬಂದರ ನಂತರ ಅದನ್ನು ಅದೇ ರೀತಿಯಲ್ಲಿ ಕಠಿಣವಾಗಿ ಕ್ರಮ ವಹಿಸಿ ಅದನ್ನ ತಹಬಂದಿಗೆ ತಂದಿದ್ದಾರೆ. ಇಲ್ಲದಿದ್ದರೆ ಅಲ್ಲಿ ಅಲ್ಲಿ ಒಂದು ವ್ಯವಸ್ಥೆ ಅಂತೇಳಿ ಹೇಳಿ ಇರಲೇ ಇಲ್ಲ, ಯಾರ್ಯಾರದ ಕೈಯಲ್ಲಿ ವ್ಯವಸ್ಥೆ ಇತ್ತು. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆ ಸ್ಥಿತಿ ಇವತ್ತಿಗೆ ಎಲ್ಲ ಯಾವ ಪಕ್ಷದ ಸರ್ಕಾರ ಇರಬಹುದು, ಆದರೆ ಆ ಪಕ್ಷ ಆ ರೀತಿಯ ಒಂದು ವಾತಾವರಣ ಕರ್ನಾಟಕದಲ್ಲಿಲ್ಲ. ಈ ರೀತಿ ಕ್ರಮಗಳು ಸಾಕಾಗುತ್ತೆ, ನಾವೇನು ತೊಗೊಂಡಿದ್ದೀವಿ ಈಗ ಓಕೆ ಸಾಕಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.